ನಮ್ಮಲ್ಲಿದೆ, ಕೂತ್ಕೊಂಡೇ ಇರ್ತೇವೆ, ಇಲ್ಲೇ ಇರ್ತೇವೆ, ಆದರೆ ಎಲ್ಲ ಕಡೆ ನಮ್ಮ ಮನಸ್ಸು ಸಂಚಾರ ಮಾಡ್ತಾ ಇರ್ತದೆ. ಮಲಗಿರ್ತೇವೆ, ಯಾವ ಆಕಾರದಲ್ಲಿ ಮಲಗಿ, ರಾತ್ರಿ ಮಲಗುವಾಗ ಒಂದು ಥರ ಇರ್ತೇವೆ, ಬೆಳಗ್ಗೆ ಏಳುವಾಗ ಇನ್ನೊಂದು ಥರ ಇರ್ತೇವೆ. ಆ ರೀತಿಯಾಗಿ ನಮ್ಮಲ್ಲಿ ಸ್ವಲ್ಪ ಆ ಒಂದು ಇದೆ. ಹೀಗೆ ಅವನ ಆ ಸಾಮರ್ಥ್ಯ ಏನು ವಿಶೇಷವಾದಂತಹ ಸಾಮರ್ಥ್ಯ, ಇದನ್ನು ಯಮದೇವರು ನಚಿಕೇತನಿಗೆ ತಿಳಿಸ್ತಾರೆ. ಒಂದೊಂದೇ ವಿಶೇಷವಾಗಿ ಅವನ ವಿಶೇಷ ಗುಣಗಳು, ಅವನು ಯಾಕೆ ಸರ್ವಶ್ರೇಷ್ಠ, ಅವರಲ್ಲಿ ಯಾಕೆ ಅಲ್ಲಿ ನಿಯಾಮಕನಾಗಿದ್ದಾನೆ ಎಂಬಂತಹ ವಿಷಯಗಳನ್ನು ತಿಳಿಸ್ತಾರೆ. ಇದನ್ನು ನಾನು ತಿಳಿದಿದ್ದೇನೆ ಅಂದರೆ, ಯಾರು ನನ್ನಿಂದ ಬಿಟ್ಟು ಬೇರೆ ಯಾರು ತಿಳಿದಿಲ್ಲ ಎಂಬಂತಹ ಒಂದು ವಿಷಯ ಬಂದರೆ, ಕಹ ಅಂತಂದರೆ ಬ್ರಹ್ಮದೇವರು, ನನಗಿಂತ ಶ್ರೇಷ್ಠರಾದಂತಹ ಬ್ರಹ್ಮದೇವರು ಇದನ್ನು ಈ ವಿಚಾರವನ್ನು ತಿಳಿದಿದ್ದಾರೆ, ಬೇರೆ ಯಾರು ನಿನಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥ ವಿಷಯವನ್ನು ಹೇಳ್ತಾರೆ. ಇನ್ನು ಈ ನಿಯಾಮಕತ್ವ ಈಶಾನೋ ಭೂತಭವ್ಯಸ್ಯ, ಇನ್ನು ಇವನಿಗೆ ಈ ನಿಯಾಮಕತ್ವ ಹೇಗೆ ಅಂತಂದರೆ, ಹಿಂದೆ ಇದ್ದಂತಹ ಮುಂದೆ ಬರ್ತಕ್ಕಂತಹ ಎಲ್ಲರಿಗೂ ಆ ಭಗವಂತ ನಿಯಾಮಕನಾಗಿದ್ದಾನೆ ಎಂಬಂತೆಲ್ಲ ವಿಚಾರಗಳನ್ನು ತಿಳಿಸ್ತಾನೆ. ಅನಂತರದಲ್ಲಿ ಈ ಮೂರು ವರಗಳನ್ನು ಅವನಿಗೆ ಪ್ರಾಪ್ತಿ. ನಮಗೆ ಸ್ವಲ್ಪ ಸಂಶಯ ಬರ್ತದೆ ಏನು ಅಂತಂದರೆ, ಅಗ್ನಿಸ್ಥ ವಿಷ್ಣುವನ್ನು ಕೇಳಿದ್ದಾನೆ, ಅಲ್ಲಿಯೂ ಸಹ ಭಗವಂತನನ್ನೇ ತಿಳಿಸಿದ್ದು, ಭಗವಂತನನ್ನೇ ಮೋಕ್ಷಕ್ಕೆ ಸಾಧನ, ಸ್ವರ್ಗ ಪ್ರಾಪ್ತಿಯಾದನಂತ ಒಂದು ಮನ್ವಂತರ ಕಾಲ ಸ್ವರ್ಗದಲ್ಲಿದ್ದು ಅನಂತರ ಮೋಕ್ಷಕ್ಕೆ ಹೋಗ್ತಾನೆ, ಅಲ್ಲಿಯೂ ಸಹ ಮೋಕ್ಷದಲ್ಲಿ ಬರ್ತಕ್ಕಂತಹ ಅಲ್ಲಿ ಮೋಕ್ಷವನ್ನು ದಾತೃತ್ವ ಆದಂತಹ ವಿಷ್ಣುವನ್ನೇ ತಿಳಿಸಿದ್ದಾರೆ. ಮೂರನೇ ವರ, ಅಲ್ಲಿ ಮೋಕ್ಷದಲ್ಲಿ ಇರ್ತಕ್ಕಂಥ ನಿಯಾಮಕನಾಗಿರ್ತಕ್ಕಂಥ ವಿಷ್ಣುವನ್ನೇ, ಎರಡು ವರ ಬೇಕಾಗಿರಲಿಲ್ಲ, ಒಂದೇ ವರದಲ್ಲಿ ಅದನ್ನು ತಿಳಿಸಬಹುದಾಗಿತ್ತಲ್ಲ ಅಥವಾ ಪ್ರಶ್ನೆ ಬಂದರೆ, ಎರಡನೇ ವರದಲ್ಲಿ ವಿಷ್ಣುವನ್ನು ಏನು ತಿಳಿಸಿದ್ದಾನೆ, ಅಗ್ನಿಸ್ಥ ವಿಷ್ಣುವನ್ನು ಏನು ತಿಳಿಸಿದ್ದಾನೆ, ಅಲ್ಲಿ ಇದು ಮೋಕ್ಷದಲ್ಲಿ ನಿಯಾಮಕನಾದ ವಿಷ್ಣುವನ್ನು ಮೂರನೇ ವರದಲ್ಲಿ ತಿಳಿಸಿದರೆ, ಎರಡನೇ ವರದಲ್ಲಿ ತಿಳಿಸಿದ್ದಂದ ಏನು ನಿಷ್ಫಲ ಅಂತಲ್ಲ, ಅದು ಮೋಕ್ಷದಲ್ಲಿ ಆ ಅವನ ಯೋಗ್ಯತೆಗೆ ಅನುಸಾರವಾಗಿ ಸುಖಾಧಿಕ್ಯ ಆನಂದ ಆಧಿಕ್ಯಕ್ಕೆ ಅದು ಕಾರಣವಾಗ್ತದೆ ಅಂತ ಹೇಳ್ತಾರೆ. ಇನ್ನು ನಮಗೆ ಏನು ಈ ಕಠೋಪನಿಷತ್ತಿನನ್ನು ಏನೇನು ಮಾಡಬಹುದು ಅಂತಂದರೆ, ಇದನ್ನು ವಿದ್ವಾಂಸರ ಸಭೆಯಲ್ಲಿ ಪಾರಾಯಣವೋ ಅದರ ಒಂದು ವಿಷಯವನ್ನು ತಿಳಿದುಕೊಂಡರೆ ಅದರಿಂದ ಉತ್ತಮವಾದಂತಹ ವಿಷ್ಣು ಲೋಕವನ್ನು ಕಾಲಕ್ರಮದಲ್ಲಿ ಯೋಗ್ಯತಾನುಸಾರವಾಗಿ ಹೊಂದಬಹುದು. ಅನಂತರ ಈ ಶ್ರಾದ್ದಾದಿಗಳಲ್ಲೆಲ್ಲ ಈ ಕಠೋಪನಿಷತ್ತನ್ನು ಪಾರಾಯಣ ಮಾಡಿದರೆ ಆ ವ್ಯಕ್ತಿಗೆ ಒಳ್ಳೆಯ ಗತಿಯಾಗ್ತದೆ ಅಂತ ತಿಳಿಸ್ತಾರೆ. ಇವತ್ತಿನ ದಿವಸ ಈ ಕಠೋಪನಿಷತ್ತನ್ನು ಈ ರಾಘವೇಂದ್ರ ಸಪ್ತಾಹದ ಕಾಲದಲ್ಲಿ ಸ್ವಲ್ಪ ಏನೋ ಮಂದಮತಿಗಳಿಗೆ ಏನು ಹೆಚ್ಚಿಗೆ ನನಗೆ ಗೊತ್ತಿಲ್ಲ, ಆದರೂ ವಿಚಾರವನ್ನು ಸ್ವಲ್ಪ ನಿಮ್ಮ ಮುಂದೆ ಇಟ್ಟಿದ್ದೇನೆ ಗುರುಗಳ ಅನುಗ್ರಹದಿಂದ. ಅದನ್ನು ಶ್ರೀಕೃಷ್ಣಾರ್ಪಣಮಸ್ತು.